ಮೋದಿ ಕಾಂಗ್ರೆಸ್ ಪಾಲಿಗೆ ಶನಿ, ಭ್ರಷ್ಟಾಚಾರಿಗಳಿಗೆ ಭಯೋತ್ಪಾದಕರಿಗೆ ಮೋದಿ ಶನಿಯಾಗಿದ್ದಾರೆ, ಮಹಿಳೆಯರಿಗೆ ಬಡವರಿಗೆ ದೇಶ ಪ್ರೇಮಿಗಳಿಗೆ ಮೋದಿ ದೇವರು ಅಂತ ಏನು ರಮೇಶ್ ಕುಮಾರ್ ಅವರು ಇವತ್ತು ಹೇಳಿಕೆಯನ್ನ ನೀಡಿದ್ರು. ರಮೇಶ್ ಕುಮಾರ್ ಅವರ ಈ ಹೇಳಿಕೆಗೆ ಬೊಮ್ಮಾಯಿ ಅವರು ತಿರುಗೇಟನ್ನ ನೀಡಿದ್ದಾರೆ. ಅಷ್ಟೇ ಅಲ್ಲದೆ ಇವತ್ತು ಬೊಮ್ಮಾಯಿ ಅವರು ರಮೇಶ್ ಕುಮಾರ್ ಅವರ ಹೇಳಿಕೆಗೆ ತಿರುಗೇಟನ್ನ ನೀಡಿರುವಂತದ್ದು, ರಮೇಶ್ ಕುಮಾರ್ ಅವರು ಹೇಳಿದಂತ ಮಾತುಗಳಿಗೆ ಇದೀಗ ಬೊಮ್ಮಾಯಿ ತಿರುಗೇಟನ್ನ ನೀಡಿದ್ದಾರೆ. ಅಷ್ಟೇ ಅಲ್ಲದೆ ರಮೇಶ್ ಕುಮಾರ್ ಏನು ಅಂತ ಇಡೀ ರಾಜ್ಯಕ್ಕೆ ಗೊತ್ತಿದೆ ಅಂತ ಬೊಮ್ಮಾಯಿ ತಿರುಗೇಟನ್ನ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಮಾಜಿ ಸಿಎಂ ಬೊಮ್ಮಾಯಿ ಅವರು ರಮೇಶ್ ಕುಮಾರ್ ವಿರುದ್ಧವಾಗಿ ವಾಗ್ದಾಳಿಯನ್ನ ನಡೆಸಿರುವಂತದ್ದು, ಇವತ್ತು ಕೋಲಾರದಲ್ಲಿ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅವರೇನು ಮೋದಿ ಅವರು ಒಂದು ರೀತಿಯಾಗಿ ಕಾಂಗ್ರೆಸ್ ಪಾಲಿಗೆ ಶನಿ ಅನ್ನುವಂತ ಒಂದು ಹೇಳಿಕೆಯನ್ನ ನೀಡಿದ್ರು, ಆ ಹೇಳಿಕೆಗೆ ಇವತ್ತು ಏನು ಬೊಮ್ಮಾಯಿ ಅವರು ತಿರುಗೇಟನ್ನ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಪ್ರತಿಕ್ರಿಯಿಸಿರುವಂತ ಮಾಜಿ ಸಿಎಂ ಬೊಮ್ಮಾಯಿ ಅವರು ರಮೇಶ್ ಕುಮಾರ್ ವಿರುದ್ಧವಾಗಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ನಮ್ಮ ಬಿಎನ್ಯು ಡಿಸೈನ್ನಲ್ಲಿ ನಿಮ್ಮ ಮನೆಯನ್ನ ಸುಂದರವಾಗಿ ಕಾಣುವಂತೆ ಹಾಗೂ ಅಡುಗೆ ಮನೆಯನ್ನ ಹೊಸ ಡಿಸೈನ್ಗಳೊಂದಿಗೆ ಆಕರ್ಷಕವಾಗಿ ಕಾಣುವಂತೆ ಮಾಡಲಾಗುವುದು. ಹೊಸ ಜೀವನ ಶೈಲಿಯಲ್ಲಿ ಬಿಎನ್ಯು ಡಿಸೈನ್ ನಿಂದ ನಿಮ್ಮ ಮನೆಯನ್ನ ಸುಂದರಗೊಳಿಸಲು ಹಿಂದೆ ಸಂಪರ್ಕಿಸಿ 7788994944 ಬೊಮ್ಮಸಂತ್ರ ಸರ್ಕಲ್, ವರ್ತೂರ್ ರೋಡ್, ಸರ್ಜಾಪುರ, ಹುಬ್ಳಿ, ಆನೇಕಲ್ ತಾಲೂಕು, ಬೆಂಗಳೂರು. ಏನ್ ಮಾಡ್ತೀರಿ, ರಮೇಶ್ ಕುಮಾರ್ ಅವರು ಜೊತೆಗೆ ನಾವೆಲ್ಲ ಇದ್ದವರು, ಅವ್ರ ಬಗ್ಗೆ ಇಡೀ ರಾಜ್ಯಕ್ಕೆ ಗೊತ್ತಿದೆ. ಸತ್ಯವಂತರು ಎಷ್ಟು ಅನ್ನುವಂಥದ್ದು ಜನರಿಗೆ ಗೊತ್ತಿದೆ, ಇಷ್ಟೇ ಹೇಳ್ಬೋದು ನಾನು. ಎರಡನೇದಾಗಿ, ನಿಜವಾಗಲೂ ಕೂಡ ರಮೇಶ್ ಕುಮಾರು ಮತ್ತು ಅವ್ರ ಪಕ್ಷಕ್ಕೆ ನರೇಂದ್ರ ಮೋದಿ ಶನಿನೇ. ಯಾರು ಭ್ರಷ್ಟಾಚಾರ ಮಾಡ್ತಾರೆ, ಯಾರು ದೇಶ ವಿರೋಧಿ ಚಟುವಟಿಕೆಯಲ್ಲಿ ತೊಡಗ್ತಾರೆ, ಯಾರು ಜನವಿರೋಧಿ ಕೆಲಸವನ್ನು ಮಾಡ್ತಾರೆ, ಅವ್ರು ಶನಿಯಾಗೆ ಕಾಡೋದು. ದೇಶಭಕ್ತರಿಗೆ, ದೇಶದ ಸಲುವಾಗಿ ದುಡಿಯೋರಿಗೆ, ಯುವಕರಿಗೆ, ಹೆಣ್ಣು ಮಕ್ಕಳಿಗೆ ಅವರು ವರವನ್ನು ಕೊಡುವಂಥ ದೇವರು. ಜನರಿಗೆ ವರ ಕೊಡ್ತಾ ಇದ್ದಾರೆ ಅವ್ರಿಗೆ, ಮತ್ತೆ ಖಂಡಿತ ರಮೇಶ್ ಕುಮಾರ್ ಅವರು ಎಲ್ಲ ಗೊತ್ತಿದ್ದು ಹೇಳಿದ್ದಾರೆ. ಅವರು ನಿಜಾಗಲೂ ಒಳಮರ್ಮ ಅವ್ರದ್ದೇನಂದರೆ ಕಾಂಗ್ರೆಸ್ಗೆ ಹೇಳಿದ್ದಾರೆ. ಯಾವಾಗಲೂ ಹಾಗೆ ತೊಗೋಬೇಕು ರಿವರ್ಸ್.